ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಡಾಕ್ಟರ್ ಚೇತನ್ ಜಗಳೂರ್ ಇವತ್ತು ನಾನು ಕಿವಿ ಕಿವಿ ಡಿಸಾರ್ಡ್ರ್ ಬಗ್ಗೆ ತಿಳಿಸ್ಕೊಡ್ತೀನಿ ಕಿವಿದಲ್ಲಿ ಯಾವುದೇ ಥರ ಸಮಸ್ಯೆಗಳು ಬರ್ಬೋದು ತುಂಬ ಅತಿಯಾಗಿ ತುಂಬ ಪ್ರಾಬ್ಲಮ್ ಆಗ್ತದೆ ಅಂದರೆ ಅದಕ್ಕೆ ಏನೋ ಡಾಕ್ಟ್ರ್ ಹತ್ರ ಮೀಟ್ ಆಗಲೇಬೇಕಾಗುತ್ತೆ ಸಿಂಪಲ್ಲಾಗಿ ಅವಾಗ ಅವಾಗ ಏನೇನು ಪ್ರಾಬ್ಲಮ್ಸ್ ಬರುತ್ತಲ್ಲ ಅದನ್ನು ಮನೆಯಲ್ಲೇ ಯಾವ ರೀತಿ ನಾವು ಯೂಸ್ ಮಾಡ್ಕೋಬೇಕು ಅಂದರೆ ಮನೆ ಮದ್ದುಗಳಿಂದನೇ ಯಾವ ರೀತಿ ವಾಸಿ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಒಂದು ಮೇನ್ ಆಗಿ ಬರೋದು ಅಂತ ಹೇಳಿದ್ರೆ ಚಿಕ್ಕವರಿಂದ ಹಿಡಿದುಬಿಟ್ಟು ದೊಡ್ಡವ್ರವರೆಗೂ ಕಿವಿ ಸೋರ್ತಾ ಇರೋದು ಡಾಕ್ಟ್ರೇ ನಾನು ಎಷ್ಟೊಂದು ಜನದತ್ರ ಹೋಗಿದ್ದೀನಿ ಎಷ್ಟೊಂದು ಪೇಶ್ ಏನು ಏನೋ ಎಲ್ಲ ಸ್ಕ್ಯಾನಿಂಗ್ ಮಾಡಿಸ್ಬಿಟ್ಟಿದ್ದೀನಿ ಹಂಗಾದ್ರೂ ನನಗೆ ಕಿವಿ ಸೋರೋದು ಮಾತ್ರ ಕಮ್ಮಿನೇ ಆಗ್ತಾ ಇಲ್ಲ ಅನ್ನೋದು ತುಂಬಾ ನಿಮ್ಮ ತಲೆ ಒಳಗಿರ್ತಕ್ಕಂಥ ಕಾನ್ಸೆಪ್ಟೇ ಆಗಿದೆ ಅದು ಅದಕ್ಕೆ ಏನು ಮಾಡಬೇಕಪ್ಪ ಅಂತ ತಲೆನೋವು ಬಂದ್ಬಿಟ್ರೆ ನಿಮಗೆ ಅದಕ್ಕೆ ಏನು ಮಾಡ್ಬೋದು ಹೇಳಿದ್ರೆ ಒಂದು ಆ ಕಿವಿ ಸೋರೋದಕ್ಕೆ ಅಲ್ಲೊಂದು ಪೊರೆ ಥರ ಇರುತ್ತೆ ಅಥವಾ ಅಲ್ಲೊಂದು ಇನ್ಫೆಕ್ಷನ್ ಆಗಿಬಿಟ್ಟಿರುತ್ತೆ ಅಥವಾ ಒಳಗಡೆ ಒಂದು ಚಿಕ್ಕದೊಂದು ಗುಳ್ಳೆ ಥರ ಆಗಿಬಿಟ್ಟಿರುತ್ತೆ ಅಲ್ಲಿಂದ ಕಿವ್ ಬರ್ತಾ ಇರುತ್ತೆ ಅದಕ್ಕೆ ನಾವು ಮನೇಲೆ ಯಾವ ರೀತಿ ಮಾಡ್ಕೋಬೇಕು ಅಂದರೆ ತ್ರಿಫಲ ಚೂರ್ಣ ಅಂತ ಸಿಗುತ್ತೆ ಎಲ್ಲ ಮೆಡಿಕಲ್ ಶಾಪಲ್ಲೂ ತ್ರಿಫಲ ಚೂರ್ಣ ಸಿಕ್ಕೇ ಸಿಗುತ್ತೆ ಬಿಡಿ ಆ ತ್ರಿಫಲ ಚೂರ್ಣನ ತೊಗೊಂಬಂದ್ಬಿಟ್ಟು ಒಂದು ಲೋಟ ನೀರಿಗೆ ಒಂದು ಚಮಚದಷ್ಟು ತ್ರಿಫಲ ಚೂರ್ಣ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ ಕುದಿಸ್ಬಿಟ್ಟು ಅದು ಅರ್ಧ ಬರೋವರೆಗೂ ಕುದಿಸ್ಕೊಳ್ಳಿ ಆಮೇಲೆ ನೀವು ತಲ್ ನೆನ್ಪಿಟ್ಕೊಳ್ಳಿ ಒಂದು ಬಟ್ಟೆ ತೊಗೋಬೇಕು ಕಾಟನ್ ಬಟ್ಟೆ ತೊಗೊಂಡು ಅದನ್ನ ಸಂಪೂರ್ಣವಾಗಿ ನೀಟಾಗಿ ನೀರಷ್ಟೇ ಬರೋ ಥರ ಸೋಸ್ಕೊಬೇಕು ಸೋಸ್ಕೊಂಡು ಆ ನೀರನ್ನ ಕಿವಿಯೊಳಗೆ ಹಾಕ್ಕೋಬೇಕು ಯಾವ ರೀತಿ ಹಾಕ್ಕೊಳ್ಳೋದು ಹೇಳಿದ್ರೆ ಒಂದು ಕಡೆ ಮಲ್ಕೊಳ್ತೀರಾ ಅಡ್ ಓಲ್ಟ್ ಮಲ್ಕೊಬಿಟ್ಟು ಕಿವಿಗೆ ನೀರನ್ನು ಹಾಕೋಬೇಕು ನೀರಿಗೆ ಹಾಕ್ ಕಿವಿಗೆ ಹಾಕ್ಕೊಳೋದ್ರಿಂದ ಅದು ಒಳಗಡೆ ಹೋಗ್ಬಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ಅಲ್ಲಿ ಅದು ಹೀಲ್ ಅಪ್ ಮಾಡ್ತಾ ಹೋಗುತ್ತೆ ಆ ಏನು ಇನ್ಫೆಕ್ಷನ್ ಇದೆಯಲ್ಲ ಅದು ವಾಸಿ ಮಾಡ್ತಾ ಹೋಗುತ್ತೆ ಆಮೇಲೆ ಎದ್ದುಬಿಟ್ಟು ಆ ಏನೋ ಅತ್ತಿ ಇರುತ್ತಲ್ಲ ಹತ್ತಿನ ಬತ್ತಿ ಥರ ಮಾಡ್ಕೋಬೇಕು ಅಂದರೆ ಇವತ್ತು ತುಪ್ಪದ ಬತ್ತಿ ಮಾಡ್ಕೊಳ್ತಿರಲ್ಲ ಅದೇ ಥರನೇ ಮಾಡ್ಕೊಂಡ್ಬಿಟ್ಟು ಕಿವಿ ಒಳಗಡೆಯಿಂದ ಆ ನೀರನ್ನೆಲ್ಲ ನೀಟಾಗಿ ತೆಗಿಬೇಕು ಅಂದರೆ ಏನು ತ್ರಿಫಲ ಕಷಾಯ ಏನು ಮಾಡಿರ್ತೀರಲ್ಲ ಆ ಕಷಾಯನ ನೀಟಾಗಿ ತೆಗೆದುಬಿಟ್ಟು ಆಮೇಲೆ ನೀವು ಅದನ್ನು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಅದು ಅದೇ ಥರನೇ ಮೂರು ಸರಿ ಮಾಡಬೇಕು ಒಂದು ಸಿಟ್ಟಿಂಗಲ್ಲಿ ಆ ರೀತಿ ಮೂರು ಸರಿ ಮಾಡೋದ್ರಿಂದ ನಿಮಗೆ ಆ ಏನೋ ಸೋರೋದೇನಿದೆಯಲ್ಲ ಸೋರೋದು ದಿನ 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 ಕಮ್ಮಿ ಆಗ್ತಾ ಬರುತ್ತೆ ಇದೇನು ಏನು ದುಡ್ಡು ಖರ್ಚಾಗಲ್ಲ ನಿಮಗೆ ಮನೇಲೆ ಮಾಡ್ಕೋಬೋದು ಆರಾಮ್ಸೆ ಜೊತೆಗೆ ಇನ್ನೊಂದು ಅಂತೇಳಿದ್ರೆ ಕರ್ಣನಾದ ಅಂತ ಹೇಳ್ತೀವಿ ಕರ್ಣನಾದ ಅಂತ ಹೇಳಿದ್ರೆ ವಯಸ್ಸಾಗ್ತಾ ಆಗ್ತಾ ಒಂಥರ ಕಿವಿ ಗುಯಿ ಅಂತ ಇರುತ್ತೆ ಆವಾಗ ಆ ಥರ ಗುಯಿ ಅಂತ ಅಂತ ನಿಮ್ಗೆ ಅಂದ್ರೆ ಒಂದು ಕಡೆ ಓಲ್ಡ್ ಒಂಥರ ನಡೆದಾಡಕ್ಕೆ ಆಗಲ್ಲ ಸೊಟ್ಟ ಸೊಟ್ಟ ನಡೆದಾಡೋದು ಅಥವಾ ಒಂದು ಕಡೆ ಬಗ್ಗೋದು ಈ ಥರದೆಲ್ಲ ಆಗೋ ಥರ ಇರುತ್ತೆ ಅದಕ್ಕೇನು ಮನೆಮದ್ದು ಮಾಡ್ಕೋಬೇಕು ಅಂತೇಳಿದ್ರೆ ಇಸೇನ್ ಥರನೇ ಒಂದು ಕಡೆ ಮಲ್ಕೊಳ್ತೀರಾ ಈ ಹಳ್ಳೆಣ್ಣೆ ಅಥವಾ ಹೌಳೆಣ್ಣೆ ಇರುತ್ತಲ್ವಾ ಅದನ್ನು ಸ್ವಲ್ಪ ಬಿಸಿ ಮಾಡಬೇಕು ಉಗುರು ಬೆಚ್ಚಿಗೆ ಬಿಸಿ ಮಾಡಬೇಕು ಯಾಕಂದರೆ ತುಂಬ ಬಿಸಿ ಮಾಡಿದ್ರೆ ಒಳಗಡೆ ನೋವಾಗೋ ಚಾನ್ಸಸ್ ಇರುತ್ತೆ ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಬಿಟ್ಟು ಅದನ್ನು ಕಿವಿ ಒಳಗೆ ಹಾಕಿ ಹಾಕ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಅಷ್ಟೇ ಬಿಡಿ ಆವಾಗ ಅಲ್ಲಿರ್ತಕ್ಕಂಥ ಅಲ್ಲಿ ನರಗಳಿಗೆ ಮತ್ತು ಅಲ್ಲಿರ್ತಕ್ಕಂಥ ಪೊರೆಗೆ ಶಕ್ತಿ ಬರುತ್ತೆ ಶಕ್ತಿ ಬಂದ್ಬಿಟ್ಟು ಅದನ್ನು ಅಲ್ಲಿಂದ ಈ ನಾದ ಬರುತ್ತಲ್ವ ಅಂದರೆ ಗುಟ್ಟುತ್ತಲ್ಲ ಅದು ದಿನ 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 ಕಮ್ಮಿ ಆಗ್ತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಅದಕ್ಕೆ ಏನು ಮಾಡಬೇಕು ಅಂತೇಳಿದ್ರೆ ಅಷ್ಟೇ ಹಂಗೆ ಹಾಕ್ಕೊಂಡು ಹಂಗೆ ಬಿಟ್ಬಿಡ್ಬೇಡಿ ಎಗೇನ್ ಆ ಬತ್ತಿ ಏನಿದೆ ಅಲ್ವಾ ಆ ಬತ್ತಿನ ತೆಗೆದುಬಿಟ್ಟು ನೀಟಾಗಿ ಒಳಗಡೆಯಿಂದ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಮಾಡಿಕೊಂಡು ಅದನ್ನೆಲ್ಲ ಹೊರಗಡೆ ತಕ್ಕೋಬೇಕು ಆ ಎಣ್ಣೆನ ಅಷ್ಟು ಮಾಡೋದ್ರಿಂದ ಆ ಗುಯ್ ಗುಟ್ಟೋದು ಖಂಡಿತವಾಗ್ಲೂ ಒಂದು ಒಂದು ಹತ್ತು ಹದಿನೈದು ಸಿಟ್ಟಿಂಗ್ ಮಾಡೋಷ್ಟೊತ್ತಿಗೆ ಕಂಪ್ಲೀಟಾಗಿ ಅದು ನಾರ್ಮಲ್ ಆಗ್ತಾ ಆಗ್ತಾ ಬರುತ್ತೆ ಯಾಕೆಂದರೆ ಕೆಲವೊಂದು ಸರಿ ಆ ಪೊರೆನೇ ತೆಗಿಬೇಕು ಅಥವಾ ಪೊರೆ ವೀಕ್ ಆಗ್ತಾ ಇದೆ ಆಪ್ರೇಷನ್ ಮಾಡಬೇಕು ಆ ಥರದ್ದೆಲ್ಲ ಹೇಳ್ತಾರೆ ಇಷ್ಟು ಸಿಂಪಲ್ಲಾಗಿ ಮಾಡ್ತಾ ಬನ್ನಿ ನಿಮಗದು ಖಂಡಿತವಾಗ್ಲೂ ಕಂಪ್ಲೀಟಾಗಿ ವಾಸಿ ಆಗ್ತಾ ಆಗ್ತಾ ಹೋಗುತ್ತೆ ಆದರೆ ತುಂಬ ಜಾಸ್ತಿ ಇದೆ ಅಲ್ಲಿ ಒಳಗಡೆ ಏನೇನು ಪ್ರಾಬ್ಲಮ್ ಆಗಿದೆ ಅಂದರೆ ತುಂಬ ತುಂಬ ಚಿಕ್ಕದಾಗಿರ್ತಕ್ಕಂಥ ಬೋನ್ಗಳಿದ್ದಾವೆ ಅಲ್ಲೆಲ್ಲ ನಿಮಗೇನಾದ್ರು ಪ್ರಾಬ್ಲಮ್ ಇದ್ದಾಗ ವಾಸಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಸ್ಟಾರ್ಟಿಂಗ್ ಸ್ಟೇಜಲ್ಲಿದ್ದಾಗ ಖಂಡಿತವಾಗ್ಲೂ ವಾಸಿ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಇನ್ನೂ ತುಂಬಾ ಕಿವಿ ಪ್ರಾಬ್ಲಮ್ಗಳು ಬರ್ತಾನೆ ಇರುತ್ತೆ ಇನ್ನೊಂದು ಮೇನ್ ಪ್ರಾಬ್ಲಮ್ ಅಂತೇಳಿದ್ರೆ ಒಳಗಡೆ ನೋವು ಆಗ್ತಾ ಇರುತ್ತೆ ಅಂದರೆ ಈ ಜಾಗದಲ್ಲಿ ಒಂದು ಸ್ವಲ್ಪ ನೋವು ಸ್ಟಾರ್ಟ್ ಆಗ್ತಾ ಇರುತ್ತೆ ಅವರಿಗೆ ಅಂತೂ ಎಷ್ಟೊಂದು ಎಮ್ ಆರ್ ಐ ಸಿ ಟಿ ಸ್ಕ್ಯಾನ್ ಏನೇನೋ ಮಾಡಿಬಿಟ್ಟಿರ್ತಾರೆ ಹಂಗಾದರೂ ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ಬಿಟ್ಟಿರ್ತಾರೆ ಆ್ಯಕ್ಚುಲಿ ಅದು ಮಸ್ಕುಲರ್ ಪೇನ್ ಆಗಿರುತ್ತೆ ಅವಾಗ ನೀವೇನು ಮಾಡ್ಕೋಬೇಕು ಅಂತೇಳಿದ್ರೆ ಹೇಳಿದ್ರೆ ಅಣ್ಣ ತೈಲ ಅಥವಾ ಹರಳೆಣ್ಣೆ ಹರಳೆಣ್ಣೆಗೂ ಸ್ವಲ್ಪ ಬೆಳ್ಳುಳ್ಳಿ ಮಿಕ್ಸ್ ಮಾಡ್ಕೊಂಡು ಚೆನ್ನಾಗಿ ಕುದಿಸ್ಬಿಟ್ಟು ಆ ನೀರು ಆ ಎಣ್ಣೆನ ಸ್ವಲ್ಪ ತಣ್ಣಗೆ ಮಾಡಿಬಿಟ್ಟು ಎಲ್ಲ ಕಡೆ ಚೆನ್ನಾಗಿ ಮಸಾಜ್ ಮಾಡಿ ಮರಳನ್ನ ಅಂಚಲು ಹಾಕಿ ಒಂದು ಕಾಟನ್ ಬಟ್ಟೆ ಕಟ್ಬಿಟ್ಟು ಚೆನ್ನಾಗಿ ಕಾವು ಕೊಡ್ತಾ ಬನ್ನಿ ಖಂಡಿತವಾಗ್ಲೂ ಆ ನೋವು ವಾಸಿ ಆಗುತ್ತೆ ಅಂತ ಹೇಳ್ಬೋದು ನೋಡಿದ್ರಲ್ವ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿರುತ್ತೆ ನಿಮಗೆ ಮತ್ತೆ ಏನಾದರೂ ವೀಡಿಯೋಸ್ಗಳು ಹೊಸ ಹೊಸ ವೀಡಿಯೋಗಳು ನೋಡಬೇಕು ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ನಿಮಗೆ ಖಂಡಿತವಾಗ್ಲೂ ಒಳ್ಳೆ ಒಳ್ಳೆ ವೀಡಿಯೋಸ್ಗಳು ನಿಮಗೆ ಬರ್ತಾ ಇರುತ್ತೆ ನಿಮಗೇನಾದರೂ ತುಂಬಾ ಕಷ್ಟ ಆಗ್ತದೆ ಈ ಕಾಯಿಲೆ ಅಂತ ಹೇಳಿದ್ರೆ ನೀವು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಖಂಡಿತವಾಗ್ಲೂ ನಾವು ನೆಕ್ಸ್ಟ್ ಸಂಚಿಕೆ ಒಳಗೆ ಆ ಡಿಸೀಸ್ ಮುಖಾಂತರ ನಿಮ್ಮ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನಮಸ್ಕಾರ